ಸವಾಲ್ ಆಗ್ತಾ ಇದೆ ಸರ್. ಇಲ್ಲ ಟಿಕೆಟೇ ಸಿಗಂಗಿಲ್ಲ ಅವ್ರಿಗೆ, ನಿಲ್ಲೋ ದೂರ ಉಳಿತು. ಅರೆ ಅವನ ನೋಡ್ರಿ, ಟಿಕೆಟ್ ಕೊಡ ಇವ ಯಾರ್ರಿ, ಇವ ಕೊಡ್ತಾನ. ಈಗ ಎತ್ತಾಳ್ ಅವರು ನಮ್ಮ ಹರಿಹರ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತು ವಿಜೇಂದ್ರ ಬಗ್ಗೆ ಮಾತಾಡಿದ್ರೆ ಇನ್ ಮೇಲೆ ಸರಿ ಇರಲ್ಲ ಏನ ಅದಕ್ಕೆಲ್ಲ ನೋಡ್ರಿ. ಅವ ಏನು ಹೇಳುದು ಹೇಳತ್ ಹೇಳ್ರಿ, ಅದಕ್ಕೆ ಉತ್ತರ ಕೊಡ ತಾಕತ್ತೈತಿ. ನನ್ನ ಬಲ್ಲಿ ಬಾಳ ಅದಾವ ಎಲ್ಲ, ನಮ್ಮಲ್ಲಿ ಏನು ಭಂಡಾರ ಬಾಳ ಐತಿ ನಮ್ದು. ಸಿಡಿ ವಿಚಾರ ಪದೇ ಪದೇ ಪ್ರಸ್ತಾಪ ಹಾಕ್ತಾರೆ, ಇವತ್ತು ಅವರು ಒಂದು ಪ್ರಸ್ತಾಪ ಮಾಡಿದ್ದಾರೆ ಸರ್. ಸಿಡಿ ವಿಚಾರ ಯಾರು ಸ್ಟೇ ತಗೊಂಡಿದ್ದಾರೆ ಅವರಿಗೆ ಗೊತ್ತಿರುತ್ತದೆ ಆ ವಿಚಾರ. ಅವ್ರು ಯಾರು ಸ್ಟೇ ತಗೊಂಡಾರಲ್ಲ, ಅವರು ನಿರಾಣಿ ತಗೊಂಡಲ್ಲ ಅಷ್ಟೇ. ನೀವು ಸಿಡಿ ಫ್ಯಾಕ್ಟ್ರಿ ನಿರಾಣಿ ಅಂತ ಹೇಳಿದ್ರಿ, ಅದಕ್ಕೆ ಈ ತರ ನಾನು ನಿರಾಣಿ ಅಂತ ಹೇಳಲ್ಲ. ಎರಡು ಫ್ಯಾಕ್ಟ್ರಿ ಅದಾವ, ಕಾಂಗ್ರೆಸ್ನಾಗ ಒಂದು ಐತಿ, ಇದ್ರಾಗ ಬಿ ಜೆ ಪಿಗೆ ಒಂದು ಐತಿ. ತಕತ್ತಿದ್ರೆ ತೆಗಿಯತ್ ಹೇಳ್ರಲ್ರಿ, ಮತ್ತೆ ಹಗಲೆಲ್ಲ ಯಾಕೆ ಕೇಳ್ತೀರಿ ನೀವು? ಅವ್ರ ಬಲೆ ಐತಲ್ಲ, ಅವ್ರ ಅಪ್ಪಗೆ ಹುಟ್ಟಿದ್ರೆ ತೆಗಿಯತ್ತಾಳೆ. ಕರೇನೋ ಅವ್ರ ಅಪ್ಪಗೆ ಹುಟ್ಟಿದ್ರೆ ಸಿಡಿಗಳು ಯಾರ್ದಾದ್ರು ತೆಗಿಯತ್ತಾಳೆ. ಯಾರ್ಯಾರ್ದು ಸಿಡಿ ಇಟ್ಕೊಂಡು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಲಕತ್ತಾರೆ ಯಾರ್ಯಾರು ಇದನ್ನು ಹೇಳೋರು? ಸಿಡಿ ಇಟ್ಕೊಂಡೇ ಇವರು ಮಂತ್ರಿ ಆಗ್ತಾರೆ. ನಾ ಅಂತ ಅಲ್ಕೆ ಕೆಲಸ ಮಾಡೋದಿಲ್ಲ ಸರ್. ಈಗ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ, ಏನು ಪರಿಣಾಮ ಬೀಳುತ್ತೆ ಜನರಿಗೆಲ್ಲ ಗೊತ್ತಾಗ್ಬಿಟ್ಟೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಸಮಾಜಕ್ಕೆ ಗುರ್ತೈತಿ. ಸಮಾಜ ಪರವಾಗಿ ಯಾರು ಅದಾರ, ಸಮಾಜ ಉಪಯೋಗ ಮಾಡಿಕೊಂಡು ಲಾಭ ಯಾರು ತಗೊಳಕತ್ತಾರೆ, ಇವು ಎರಡು ಭಾಗ ಅದಾವೆ. ಬಿಜಾಪುರ ಜನ ಬೆಟರ್ ಹಾಕರಿ, ಈ ಇವನ ಕೇಳಿ ಹಾಕ್ತಾರೆ, ಅವನಿಗೆ ಬಿಳಿಗಾಗಿ ಹಾಕ್ತಾರೆ. ಇಲ್ಲಿ ನೋಡ್ಕೋತ ಹೇಳ್ರಿ, ಯಾ ಎಟ್ಟು ಮಂದಿ ಹಣ ತಂಬ್ರಿ ನಿಂದ್ರವ್ರು ಅದಾರ ಮೊದಲು ಅಂದನ್ನ ಹೇಳತ್ತ ಹೇಳ್ರಿ. ಕಾಂಗ್ರೆಸ್ನಿಂದ ಎಟ್ಟು ಮಂದಿ ನಿಂದ್ರವ್ರು ಅದಾರ, ಜೆ ಡಿ ಎಸ್ನಿಂದ ಎಟ್ಟು ನಿಂದ್ರವ್ರು ಅದಾರ. ನಾ ನನ್ನ ಮನೆಗೆ ನಾವು ಒಬ್ಬನೇ ನಿಂತರೋ ಅಂದೀನಿ.